ಈಗ ಭಾರತದಲ್ಲಿ ಹಲವಾರು ಜನರು ಮನೆಗಳಲ್ಲಿ ಜಾನುವಾರುಗಳನ್ನು ಸಾಕೋದು ಮಾಡ್ತಾರೆ, ಅವುಗಳಿಗೆ ರೋಗಗಳು ಬರ್ತಾ ಇರ್ತವೆ. ಅವಕ್ಕೆ ನಾವು ಮನೆಯೊಳಗೆ ಹೇಗೆ ಅವುಗಳನ್ನ ಕಡಿಮೆ ಮಾಡೋದಂತ ಮನೆ ಮದ್ದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ದೇವೆ. ಈಗ ಜಾನುವಾರುಗಳಿಗೆ ಹಲವಾರು ರೋಗಗಳು ಬರ್ತವೆ, ಲೈಕ್ ಇದು ಕಾಲು ಮತ್ತು ಬಾಯಿ ರೋಗ ಮತ್ತು ಕೆಚ್ಚಲು ಬೇನೆ ಅಂತ ರೋಗ ಬರುತ್ತದೆ, ಮತ್ತೆ ಮಾಸಚೀಲ ಬೀಳದಿರೋದು, ಈ ತರ ಸಿವಿಯರ್ ಡಿಸೀಸ್ ಆಗ್ತಿರ್ತಾರೆ, ಮತ್ತೆ ಚರ್ಮಗಂಟು ರೋಗ ಅಂತ. ಇವಕ್ಕೆಲ್ಲ ಯಾವ ತರ ನಾವು ಮನೆಯೊಳಗೆ ಮದ್ದುಗಳನ್ನ ಪ್ರಿಪೇರ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಕೆಚ್ಚಲು ಬಾವು ಬಂದಾಗ ಮನೆಯೊಳಗೆ ಹೇಗೆ ಮದ್ದನ್ನು ತಯಾರು ಮಾಡ್ಕೋಬೇಕಂದ್ರೆ, ಈಗ 250 ಗ್ರಾಮ್ ಅಷ್ಟು ಅಳವಿಯ ಲೋ ಸರವನ್ನ ತಗೊಂಡು ಅದಕ್ಕೆ 7 ಚಮಚೆ ಅರಿಶಿನ ಮಿಕ್ಸ್ ಮಾಡಿ, ಮತ್ತೆ ಸ್ವಲ್ಪ ಸುಣ್ಣ ಮತ್ತೆ 2 ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತರ ಮಾಡ್ಕೋಬೇಕ್ರಿ. ಅದಕ್ಕೆ ಮತ್ತೆ ಹುಚ್ಚು ಟೈಮಲ್ಲಿ 100 ml ನೀರು ಒಳತೆ ಮಿಕ್ಸ್ ಮಾಡಿ ದಿನಕ್ಕೆ 2 ಬಾರ್ ಹಚ್ಕೊ ತಗೋದ್ರಿಂದ ಈ ಕೆಚ್ಚಲು ಬಾವನ್ನ ಕಡಿಮೆ ಮಾಡ್ಕೋ ತಗೋಬೋದ್ರಿ. ಹಾಗೆ ಮತ್ತೆ ಬಾಯಿ ಮತ್ತು ಕಾಲು ಬೇನೆ ಅಂತ ಬರುತ್ತೆ, ಕಾಲು ರೋಗ ಅಂತ ಅಂದ್ರೆ ಬಾಯಿಯಲ್ಲೆಲ್ಲ ಹುಣ್ಣಾಗೋದು ಗಾಯಗಳಾಗಿರ್ತವೆ. ಇದಕ್ಕೆ ನಾವು ಮೆಂತೆ ಬೀಜ, ಮೆಣಸು ಮತ್ತೆ ಜೀರಿಗೆನ 10 ಗ್ರಾಮ್ ತಗೊಂಡು 20 ನಿಮಿಷ ನೆನೆಸಿಡ್ಬೇಕು. ನೆನೆಸಿಟ್ಟು ಅದಕ್ಕೆ ತೆಂಗಿನ ತುರಿ ಮತ್ತೆ ಮೆಂತೆ ಸೊಪ್ಪನ್ನ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಮಾಡ್ಕೊಂಡು ಯಾವತ್ತು ಎಲ್ಲೆಲ್ಲಿ ಗಾಯ ಆಗಿರುತ್ತೆ ಅಲ್ಲೆಲ್ಲ ದಿನ ಅವತ್ತು ಪ್ರಿಪೇರ್ ಮಾಡಿದ್ದನ್ನ ಅವತ್ತೆ ಹಚ್ಚಿಸಿಂದ ಕಡಿಮೆ ಮಾಡ್ಕೊಂಡು ತಗೋಬೇಕು. ಹಾಗೆ ಮತ್ತೆ ಕಾಲು ಬೇನೆ ಅಂತ ಬರುತ್ತೆ ದನಗಳಿಗೆ, ಅದನ್ನ ಕಾಲು ಬೇನೆ ಬಂದಾಗ ಅದನ್ನ ಸೋಡಾ ನೀರ್ ಅಂದ್ರೆ ಉಪ್ಪು ನೀರ್ ಅಂತ ಚೆನ್ನಾಗಿ ತೊಳ್ಕೋಬೇಕ್ರಿ ಮೊದಲು. ಅದಕ್ಕೆ ಮತ್ತೆ ಒಂದು ಪೇಸ್ಟ್ ಮಾಡ್ಕೋಬೇಕ್ರಿ, ಕುಪ್ಪಿ ಗಿಡ ಮತ್ತೆ ಮೆಹಂದಿ ತುಳಸಿ ಬೇವಿನ ಎಲೆ ಇವನ್ನೆಲ್ಲ ಒಂದೊಂದು ಹಿಡಿ ತಗೊಂಡು ಅರಶಿನ ಮತ್ತೆ 10 ಎಸಳು ಬೆಳ್ಳುಳ್ಳಿ ಇವನ್ನೆಲ್ಲ ಪೇಸ್ಟ್ ಮಾಡ್ಕೊಂಡು ಇದು ಕೊಬ್ಬರಿ ಎಣ್ಣೆ ಬೇಕ ಮಿಕ್ಸ್ ಮಾಡಿ ಎಲ್ಲೆಲ್ಲಿ ಗಾಯ ಆಗಿರುತ್ತೆ ಅಲ್ಲಿ ದಿನಕ್ಕೆ 3 ರಿಂದ 4 ಬಾರಿ ಹಚ್ಕೊ ತಗೋಬೇಕ್ರಿ. ಈ ತರ ಮಾಡೋದ್ರಿಂದ ಕಾಲು ಮತ್ತು ಕಾಲು ಬೇನೆನ ಕಡಿಮೆ ಮಾಡ್ಕೋಬಹುದು. ಇದಕ್ಕೆ ವೆಟರ್ನರಿ ಹಾಸ್ಪಿಟಲ್ಗೆ ಹೋಗಿ ವರ್ಷಕ್ಕೆ 2 ಸಲ ವ್ಯಾಕ್ಸಿನೇಷನ್ ಕೊಡಿಸ್ಬೇಕ್ರಿ, ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ, ಮತ್ತೆ ಜೂನ್ ಮತ್ತೆ ಜುಲೈ ಈ ತಿಂಗಳಲ್ಲಿ ವ್ಯಾಕ್ಸಿನೇಷನ್ ಕೊಡಿಸ್ಕೋಬೇಕ್ರಿ. ಅಂದ್ರೆ ಅದನ್ನ ಆ ಡಿಸೀಸ್ ಬರೋದು ಕಡಿಮೆ ಆಗುತ್ತೆ. ಅದೇ ತರ ಮಾಸ ಚೀಲ ಬೀಳದಿರೋದು, ಈಗ ದನ ತೆರವಾಗಿದ ನಂತರ 8 ಗಂಟೆಗಳವರೆಗೆ ಮಾಸ್ ಬೀಳ್ಬೇಕ್ರಿ. ಈ ಸಲ ಆತರ 8 ಗಂಟೆಗಳಿಗೆ ಮಾಸ್ ಬೀಳ್ಬೇಕಂದ್ರ ತರ ಹಾಕಿದ 7 ಗಂಟೆಯೊಳಗೆ ನಾವು ಒಂದು ದನಕ್ಕೆ ಮೂಲಂಗಿನ ಭತ್ತದ ಏನ್ರೆ ಮೇವು ಕೊಟ್ಟೆ ಒಂದು ಮೂಲಂಗಿ ತಿನ್ನಿಸ್ಬೇಕ್ರಿ. ಮತ್ತೆ ಅದೇನ್ರೆ 5 ರಿಂದ 6 ಗಂಟೆ ಆದಕ್ಕೆ ಮಾಸ ಚೀಲ ಬೀಳದಿದ್ದರೆ ಅದಕ್ಕೆ 1.5 ಕೆಜಿ ಬೆಂಡೆನ ಉಪ್ಪು ಮತ್ತು ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ತಿನ್ನಿಸ್ಬೇಕು. ಈ ತರ ಮಾಡೋದ್ರಿಂದ ನಾವು ಮಾಸ ಚೀಲನ ಬೀಳಿಸಬಹುದು.